ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತದಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ಅನ್ನ ಡಿಸ್ಕಷನ್ ಮಾಡ್ತಿದ್ವಿ. ಈಗ ಏನಾಗ್ತಿದೆ ಅಂದ್ರೆ, ರಾಜ್ಯ ಸರ್ಕಾರದಿಂದ ಹುದ್ದೆಗಳಿಗೆ ನೇಮಕಾತಿ ಆಗ್ತಿದೆ, ಆದ್ರೆ ಕೊನೆಯದಾಗಿ ತೆಗೆದುಕೊಂಡಂತ ನಿರ್ಧಾರ ಅಂದ್ರೆ ಈಗ ಏನ್ ಮೀಸಲಾತಿಗೆ ಏನ್ ನಿರ್ಧಾರ ತೆಗೆದುಕೊಂಡಿದ್ದಾರಲ್ಲ, ಅದರಿಂದ ಏನಾಗ್ತಿದ್ಯಪ್ಪ ಅಂದ್ರೆ ರೋಸ್ಟರ್ ಪ್ರಕಟವಾಗದೇ ಇರೋ ಕಾರಣ ಈಗ ಏನಾಗಿದೆ ಅಂದ್ರೆ, ನೇಮಕಾತಿ ಹಂತ ಮುಗಿದ್ರು ಅಂದ್ರೆ ಎಕ್ಸಾಮಿನೇಷನ್ ಮುಗಿದ್ರು ಕೂಡ ಏನಪ್ಪಾ ಅಂದ್ರೆ ಸೆಲೆಕ್ಷನ್ ಆಗ್ತಾ ಇಲ್ಲ. ಹಾಗಾಗಿ ನೋಡ್ರಿ, ಆ ಒಂದು ವಿಷಯದ ಬಗ್ಗೆ ಏನಪ್ಪಾ ಅಂದ್ರೆ, ಈ ಒಂದು ಪ್ರಜಾವಾಣಿ ಪೇಪರ್ ಅಲ್ಲಿ ಆರ್ಟಿಕಲ್ ಬಂದಿತ್ತು, ಅದನ್ನ ನಾವಿಲ್ಲಿ ಡಿಸ್ಕಷನ್ ಅನ್ನ ಮಾಡ್ತಿದೀವಿ. ನೋಡ್ರಿ, ನೇಮಕಾತಿಗೆ ಗ್ರಹಣ, ಮೀಸಲಾತಿ ಗೊಂದಲ, ಪ್ರಕಟವಾಗದ ಹೊಸ ರೋಸ್ಟರ್. ಅಂದ್ರೆ ನೇಮಕಾತಿ ಮಾಡ್ಕೊಂಡಿದ್ದಾರೆ, ಆದ್ರೆ ಇನ್ನು ಮುಂದುವರೆದಿಲ್ಲ. ಈಗ ಅದನ್ನ ರಿಸಲ್ಟ್ ಬಿಡಬೇಕು, ಮತ್ತೆ ಫೈನಲಿಸ್ಟ್ ಬಿಡಬೇಕಲ್ಲ, ಅದನ್ನ ಬಿಡಕ್ ಆಗ್ತಿಲ್ಲ. ಅದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ, ಮೀಸಲಾತಿಯನ್ನ ಗೊಂದಲ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಹೊಸ ರೋಸ್ಟರ್ ಇಲ್ಲದೆ ಕಾರಣ ಏನಂದ್ರೆ, ಆ ನೇಮಕಾತಿಗಳು ಅದೇ ಹಂತದಲ್ಲಿ ನಿಂತಿದೆ ಅಂತ ಹೇಳ್ತಿದ್ದಾರೆ. ನೋಡ್ರಿ, ಆರ್ಟಿಕಲ್ ಡಿಸ್ಕಷನ್ ಮಾಡೋದಕ್ಕಿಂತ ಎಸ್ ರಮ್ಯ ಅವರು ಕಾರ್ಯನಿರ್ವಾಹಕ ನಿರ್ದೇಶಕಿ ಕೆ ಏನ್ ಹೇಳಿದ್ದಾರೆ ಅಂದ್ರೆ, ನೇಮಕಾತಿ ಪ್ರಸ್ತಾವನೆಗಳಿಗೆ ಚುನಾವಣೆ ಮೊದಲೇ ಅಧಿಸೂಚನೆ ಹೊರಡಿಸಿದ್ದೇವೆ. ಸಿಇಟಿ ವಿದ್ಯಾರ್ಥಿಗಳ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಸರ್ಕಾರವೇ ಮಾಡಿಕೊಡಲಿದೆ. ಅಂದ್ರೆ ಮುಂಚೆನೆ ಪ್ರಸ್ತಾವನೆಯನ್ನು ಹೊರಡಿಸೋದ್ರಿಂದ, ಅಧಿಸೂಚನೆ ಚುನಾವಣೆ ಬರೋದಕ್ಕಿಂತನೇ ಅಧಿಸೂಚನೆ ಹೊರಡಿಸಿರೋದಿದೆ. ಅಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ, ಸರ್ಕಾರ ಯಾವ ತರನೇ ಕೊಡುತ್ತಲ್ಲ ಅದ್ರ ಮೇಲೆ ನಾವು ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ತರ ನೋಡ್ರಿ, ಸುರತ್ಕರ್ ವಿಕಾಸ್ ಕಿಶೋರ್ ಇವರು ಕೆಪಿಎಸ್ಸಿ ಕಾರ್ಯದರ್ಶಿ ಸೆಕ್ರೆಟರಿ ಏನಾಗಿದ್ದಾರೆ, ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಅಧಿಸೂಚನೆ ಹೊರಡಿಸಿದ ನೇಮಕಾತಿಗಳಿಗೆ ಪರಿಷ್ಕೃತ ಮೀಸಲಾತಿ ಪ್ರಕಾರ ಏನು ಕ್ರಮ ತೆಗೆದುಕೊಳ್ಳಬೇಕೆಂದು ಹೊಸ ಸರ್ಕಾರದಿಂದ ಸ್ಪಷ್ಟೀಕರಣ ಬೇಕಿದೆ. ಅಂದ್ರೆ ಈಗ ಯಾವ ತರನಾಗಿ ನೀವು ಮೀಸಲಾತಿನ ಹೇಳ್ತಿರಲ್ಲ, ಆ ಸ್ಪಷ್ಟೀಕರಣ ಕೊಟ್ರೆ ನಾವೀಗ ಏನ್ ಮಾಡ್ತೀವಪ್ಪ ಅಂದ್ರೆ, ಈ ಒಂದು ಮೀಸಲಾತಿಯ ಮೂಲಕ ಏನ್ ಸೆಲೆಕ್ಷನ್ ಅನ್ನ ಮಾಡಿದ್ವಿ, ಏನ್ ರಿಸಲ್ಟ್ ಬಂದಿದೆ, ಈಗೇನ್ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡ್ಬೇಕಲ್ಲ, ಆ ಅಭ್ಯರ್ಥಿಗಳನ್ನ ಸೆಲೆಕ್ಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಯಾವ್ಯಾವ ಪ್ರಶ್ನೆಗಳು, ಏನೇನು ವೃಂದ, ಎಷ್ಟು ಹುದ್ದೆಗಳಂತ ನೋಡೋದಾದ್ರೆ, ಫಸ್ಟ್ ನೋಡ್ರಿ, ಪಶುಸಂಗೋಪನಾ ಇಲಾಖೆಯಲ್ಲಿ ಪಶುವೈದ್ಯಾಧಿಕಾರಿ 400 ಹುದ್ದೆಗಳಿವೆ. ಕೃಷಿ ಇಲಾಖೆಯಲ್ಲಿ ಸಹಾಯಕ ಕೃಷಿ ಅಧಿಕಾರಿ 300+68. ಕೈಗಾರಿಕೆ ಮತ್ತು ವಾಣಿಜ್ಯ ನಿರ್ದೇಶನಾಲಯ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರು 23 ಹುದ್ದೆಗಳು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ 29+19 ಹುದ್ದೆಗಳು. ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ವಾಣಿಜ್ಯ ಪರಿವೀಕ್ಷಕರು 230+13. ಜಲಸಂಪನ್ಮೂಲ ಇಲಾಖೆಯಲ್ಲಿ ಜೆಇ ಮತ್ತು ಎಇ 400 ಹುದ್ದೆಗಳು. ವಿವಿಧ ಇಲಾಖೆಗಳಲ್ಲಿ ಶೀಘ್ರ ಲಿಪಿಗಾರರು ಒಟ್ಟು 222 ಹುದ್ದೆಗಳು. ಸಾರಿಗೆ ಇಲಾಖೆಯಲ್ಲಿ ಮೋಟಾರ್ ವಾಹನ ನಿರೀಕ್ಷಕರು 76 ಹುದ್ದೆಗಳು. ಪಿಡಬ್ಲ್ಯೂಡಿಯಲ್ಲಿ ಕಾರ್ಯಪಾಲಕ ಅಭಿಯಂತರ 12 ಹುದ್ದೆಗಳು. ಇವುಗಳಿಗೆಲ್ಲ ಏನಪ್ಪ ಅಂದ್ರೆ, ಈಗ ರೋಸ್ಟರ್ ಬಿಂದುವನ್ನು ಕೊಟ್ಟರೆ ಆಲ್ರೆಡಿ ಅವರು ಫೈನಲ್ ರಿಸಲ್ಟ್ ಅನ್ನು ಬಿಡಕ್ಕೆ ರೆಡಿ ಇದ್ದಾರೆ. ಸೊ ಏನ್ ಆರ್ಟಿಕಲ್ ಕೊಟ್ಟಿದ್ದಾರೆ ಅಂದ್ರೆ, ನೋಡ್ರಿ, ಬಿಜೆಪಿ ಸರ್ಕಾರದ ಅಧಿಕಾರಾವಧಿಯ ಕೊನೆಯಲ್ಲಿ ಏನ್ ಮಾಡಿದ್ರು ಅಂದ್ರೆ, ಮೀಸಲಾತಿ ನೀತಿಯನ್ನ ಪ್ರಕಟಿಸಿದ್ರು. ಹಾಗಾಗಿ ಈಗ ಖಾಲಿ ಇರುವ ಹುದ್ದೆಗಳಿಗೆ ಭರ್ತಿಗೆ ಏನಾಗಿದೆ ಅಂದ್ರೆ, ಗ್ರಹಣವನ್ನ ಆಗಿದೆ. ಹಿಂದಿನ ಸರ್ಕಾರ ಪರಿಷ್ಕರಿಸಿ ಹಂಚಿಕೆ ಮಾಡಿದ ಮೀಸಲಾತಿ ಪ್ರಮಾಣಕ್ಕೆ ಪೂರಕವಾಗಿ ರೋಸ್ಟರ್ ಇನ್ನೂ ಸಿದ್ಧವಾಗಿಲ್ಲ. ಇದು ನೇಮಕಾತಿ ಪ್ರಕ್ರಿಯೆಗೆ ಅಡ್ಡಿಯಾಗಿದೆ. ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಬಳಿಕ ಮೀಸಲಾತಿ ಬಗ್ಗೆ ಪ್ರತಿಕ್ರಿಯಿಸಿರುವ ಮುಖ್ಯಮಂತ್ರಿ, ಬಿಜೆಪಿ ಸರ್ಕಾರ ಮೀಸಲಾತಿಯಲ್ಲಿ ಸೃಷ್ಟಿಸಿದ ಗೊಂದಲ ನಿವಾರಣೆ ಮಾಡಲಾಗುವುದು, ಇಲ್ಲವಾದರೆ ಸಾಮಾಜಿಕ ನ್ಯಾಯ ಒದಗಿಸಲು ಸಾಧ್ಯವಾಗದು ಎಂದು ಹೇಳಿದ್ದಾರೆ. ಹೀಗಾಗಿ ಬಿಜೆಪಿ ಸರ್ಕಾರದ ಮರುಹಂಚಿಕೆ ಮಾಡಿರುವ ಮೀಸಲಾತಿ ಪಾಲನೆ ಅನುಮಾನವಾಗಿದೆ. ಅಂದ್ರೆ ಅವ್ರೇನ್ ಮಾಡಿದ್ರಲ್ಲ, ಅದು ಅನುಮಾನವಾಗಿದೆ. ವಿಧಾನಸಭೆ ಘೋಷಣೆಯಾಗಬೇಕು ಎನ್ನುವಷ್ಟರಲ್ಲಿ ಮಾರ್ಚ್ 27 ಆರ್ಥಿಕ ಹಿಂದುಳಿದ ವರ್ಗದವರಿಗೆ ಏನಪ್ಪಾ ಅಂದ್ರೆ, ಇಡಬ್ಲ್ಯೂಎಸ್ ಕೋಟಾದಲ್ಲಿ ಬಿಜೆಪಿ ಸರ್ಕಾರ ಆಗಿನ ಸರ್ಕಾರದವರು 10% ಮೀಸಲಾತಿಯನ್ನು ಆದೇಶ ಹೊರಡಿಸಿತ್ತು. ಅದೇ ತರನಾಗಿ ನೋಡ್ರಿ, ಪ್ರವರ್ಗ 2B ಮುಸ್ಲಿಮರಿಗೆ 4% ಮೀಸಲಾತಿ ಇರ್ತಲ್ಲ, ಅದನ್ನ ಕ್ಯಾನ್ಸಲ್ ಮಾಡಿ ಅದನ್ನ ಏನ್ ಮಾಡಿದ್ರು ಅಂದ್ರೆ, 2C ಮತ್ತೆ 2D ದವರಿಗೆ ಕೊಟ್ಟಿದ್ರು. ನೋಡ್ರಿ, 2C ಅಲ್ಲಿ ಯಾರು ಬರ್ತಾರಂದ್ರೆ, ಒಕ್ಕಲಿಗರು, ರೆಡ್ಡಿ, ಬಲಿಜಾ, ನಾಯ್ಡು ಸಮಾಜದವರು ಬರ್ತಾರೆ. 2D ಅಲ್ಲಿ ವೀರಶೈವ, ಪಂಚಮಂಜಾಲಿ ಸೇರಿದಂತೆ ಲಿಂಗಾಯಿತ ಉಪಜಾತಿಗಳು ಬರ್ತಾರೆ. 2C ದವರಿಗೆ 6%, 2D ದವರಿಗೆ 7% ಅನ್ನ ಹೊರಡಿಸಿತ್ತು. ಇದಾದ್ಮೇಲೆ ನೋಡ್ರಿ, ಕ್ರಿಶ್ಚಿಯನ್, ಬಂಟ, ಜೈನ, ವೈಷ್ಣವ ಉಪ ಪಂಗಡಗಳು ಬರುತ್ತೆ. ಯಾವ್ದ್ರೊಳಗೆ ಅಂದ್ರೆ, ಈ ಒಂದು 2C ಒಳಗಡೆ. ಜೊತೆಗೆ ಏನಪ್ಪಾ ಅಂದ್ರೆ, 2C ಗೆ 6%, 2D ಗೆ 7% ಮೀಸಲಾತಿಯನ್ನ ಮಾಡಲಾಗಿದ್ದು, ಇದರಿಂದ ಒಟ್ಟು ಮೀಸಲಾತಿ ಪ್ರಮಾಣ ಎಷ್ಟಾಗಿದೆ ಅಂದ್ರೆ, 66ಕ್ಕೆ ಏರಿಕೆ ಆಗಿದೆ. ಜೊತೆಗೆ ನೋಡ್ರಿ, ಕೋರ್ಟ್ನಲ್ಲಿ ಯಾವ್ಯಾವ ನೇಮಕಾತಿಗಳು ಇದೆ ಅಂದ್ರೆ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ PSI 545, ಪದವೀಧರ ಶಿಕ್ಷಕರು 15,000, KPTCL ವಿವಿಧ ವೃಂದ 1,492, ಸಹಾಯಕ ಪ್ರಾಧ್ಯಾಪಕರು 1,242 ಹುದ್ದೆಗಳೇನಪ್ಪ ಅಂದ್ರೆ, ಈ ನೇಮಕಾತಿಗಳು ಕೋರ್ಟಿನಲ್ಲಿ ಇನ್ನು ಏನಾಗ್ತಿದೆ ಅಂದ್ರೆ ಕೇಸ್ ನಡೀತಾ ಇದೆ. ಆಮೇಲೆ ನೋಡ್ರಿ, ಒಂದನೇ ಪುಟದಿಂದ ಓದೋದಾದ್ರೆ, ಈ ಹಂಚಿಕೆ ಅನುಗುಣವಾಗಿ ಸರ್ಕಾರ ಹೊಸ ರೋಸ್ಟರ್ ಮಾಡಿಲ್ಲ, ಅಲ್ಲದೆ ಪರಿಷ್ಕೃತ ಮೀಸಲಾತಿ ಹಂಚಿಕೆಯನ್ನು ಪ್ರಶ್ನಿಸಿ ಸಲ್ಲಿಕೆಯಾದ ಅರ್ಜಿಗಳು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನಲ್ಲಿ ವಿಚಾರಣೆ ಹಂತದಲ್ಲಿವೆ.
ಜೊತೆಗೆ ನೋಡ್ರಿ, ಮರು ಪ್ರಸ್ತಾವನೆಗೆ ಕೆಪಿಎಸ್ಸಿ ಏನ್ ಮಾಡಿದೆ ಅಂದ್ರೆ ಸೂಚನೆ ಮಾಡಿದೆ. ಏನ್ ಹೇಳಿದೆ ಅಂದ್ರೆ, ಹಿಂದಿನ ಸರ್ಕಾರ ಹೊಸದಾಗಿ ಮೀಸಲಾತಿ ಹಂಚಿಕೆ ಮಾಡಿ ಆದೇಶ ಹೊರಡಿಸುವುದಕ್ಕೆ ಕೆಲವು ದಿನಗಳ ಮೊದಲು ಪಶುಸಂಗೋಪನೆ ಮತ್ತು ಪಶುವೈದ್ಯ ಸೇವಾ ಇಲಾಖೆ, ಕೃಷಿ ಕೈಗಾರಿಕೆ ಮತ್ತು ವಾಣಿಜ್ಯ ನಿರ್ದೇಶನಾಲಯ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ತಮ್ಮಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವಂತೆ ಕೋರಿ ಕೆಪಿಎಸ್ಸಿಗೆ ಪ್ರಸ್ತಾವನೆ ಸಲ್ಲಿಸಿದ್ದವು. ಆದರೆ ನೇಮಕಾತಿ ಅಧಿಸೂಚನೆಗೆ ಹೊರಬಿದ್ದಿರಲಿಲ್ಲ. ಚುನಾವಣೆ ನೀತಿ ಸಂಹಿತೆಯಿಂದಾಗಿ ಸ್ಥಗಿತಗೊಂಡಿದ್ದ ನೇಮಕಾತಿ ಪ್ರಕ್ರಿಯೆಗಳಿಗೆ ಚಾಲನೆ ನೀಡಲು ಕೆಪಿಎಸ್ಸಿ ಮುಂದಾಗಿದೆ. ರಾಜ್ಯ ಸರ್ಕಾರ ಹೊಸ ಮೀಸಲಾತಿ ನಿಯಮದಂತೆ ಹುದ್ದೆಗಳನ್ನು ವರ್ಗೀಕರಿಸಿ ಮರು ಪ್ರಸ್ತಾವನೆ ಸಲ್ಲಿಸುವಂತೆ ಏಪ್ರಿಲ್ 24ರಂದೇ ವಿವಿಧ ಇಲಾಖೆಗಳಿಗೆ ಕೆಪಿಎಸ್ಸಿ ಪತ್ರ ಬರೆದಿದೆ. ಅಲ್ಲದೆ ಮೇ 31ರಂದು ನೆನಪೋಲೆಗಳನ್ನು ಬರೆದಿದೆ. ಇದನ್ನಂತೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ದು ರದ್ದುಪಡಿಸಿದ ಮೀಸಲಾತಿಯನ್ನು ಮರು ನೀಡುವ ವಾಗ್ದಾನವನ್ನು ಆ ಪಕ್ಷ ಚುನಾವಣೆ ಪ್ರಣಾಳಿಕೆಯಲ್ಲಿ ನೀಡಿತು. ಸರ್ಕಾರ ಬಂದ ಬಳಿಕ ಅನೇಕ ಬಾರಿ ಮಾತನಾಡಿರುವ ಸಿದ್ದರಾಮಯ್ಯ ಮೀಸಲಾತಿ ಗೊಂದಲ ಬಗೆಹರಿಸುವುದಾಗಿ ಹೇಳಿದ್ದಾರೆ. ಹೀಗಾಗಿ ಇಲಾಖೆಗಳಲ್ಲಿ ಈ ಬಗ್ಗೆ ಸ್ಪಷ್ಟತೆ ಮೂಡಿಲ್ಲ. ಅಂದ್ರೆ ಕೆಪಿಎಸ್ಸಿ ಅವರು ಫಸ್ಟ್ ಹ್ಯಾಂಡ್ ಮಾಡಿದ್ರು ಅಂದ್ರೆ, ಹೊಸ ಮೀಸಲಾತಿಯನ್ನು ಬಂದ ಮೇಲೆ ಏಪ್ರಿಲ್ 24ಕ್ಕೆ ಬೇರೆ ಬೇರೆ ಏನು ಅವರ ಇಲಾಖೆಗಳಿರುತ್ತಲ್ಲ ಅಲ್ಲಿ ಪತ್ರ ಬರೆದು ಎಷ್ಟೆಷ್ಟು ಮೀಸಲಾತಿ ಇದೆ, ಇದ್ರ ಪ್ರಕಾರ ನೀವೇನಪ್ಪ ಅಂದ್ರೆ ಹುದ್ದೆಗಳನ್ನ ವರ್ಗೀಕರಣ ಮಾಡಿರಿ ಅಂತ ಹೇಳಿದ್ರು. ಮೇ 31ರಂದು ಮತ್ತೇನಪ್ಪ ಅಂದ್ರೆ ಅದನ್ನ ನೆನಪು ಮೆಮೊರಾಂಡಮ್ ಅನ್ನು ಕೂಡ ಕಳಿಸಿದ್ರು. ಆದ್ರೆ ನೋಡ್ರಿ, ಕಾಂಗ್ರೆಸ್ ಸರ್ಕಾರ ಬಂದಿರೋದ್ರಿಂದ ಈ ಮೀಸಲಾತಿ ಅನ್ನ ನಾವು ತೆಗೆದುಹಾಕ್ತೀವಿ ಅಂತ ಅವರು ಪ್ರಣಾಳಿಕೆ ಹೇಳಿರೋದ್ರಿಂದ ಈಗ ಅದು ಸಂಕಷ್ಟಕ್ಕೆ ಸಿಲುಕಿಕೊಂಡಿದೆ. ಕೆಎ ಹಳೆ ಮೀಸಲಾತಿ ಪಾಲನೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಚುನಾವಣೆ ಘೋಷಣೆ ಕೆಲವು ದಿನಗಳ ಮೊದಲು ಮಾರ್ಚ್ 24 ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ, ಆಹಾರ ನಿಗಮ, ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ, ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಎಂಎಸ್ಎಸ್ಐನಲ್ಲಿ ಖಾಲಿ ಇರುವ ವಿವಿಧ ವೃಂದಗಳ 700ಕ್ಕೂ ಹೆಚ್ಚು ಹುದ್ದೆಗಳ ನೇರ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿದೆ. ಆದರೆ ಅರ್ಜಿ ಆಹ್ವಾನಿಸಿಲ್ಲ. ಅಂದ್ರೆ ನೋಡ್ರಿ, 700ಕ್ಕಿಂತ ಹೆಚ್ಚು ಹುದ್ದೆಗಳು ಕೆಎಯಿಂದ ಬರಬಹುದು ಅಂತ ನಾವು ಬಹಳಷ್ಟು ಸರಿ ಏನಪ್ಪ ಅಂದ್ರೆ ವಿಡಿಯೋಸ್ ಅನ್ನ ಮಾಡಿದ್ವಿ. ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈಗ ಅಧಿಸೂಚನೆಯನ್ನ ಹೊರಡಿಸಬಹುದು. ಎಲ್ಲೆಲ್ಲಿ ಅಧಿಸೂಚನೆಯನ್ನು ಹೊರಡಿಸಬಹುದು ಅಂದ್ರೆ, ಕಾರ್ಮಿಕ ಮತ್ತೆ ಕಟ್ಟಡ ಇಲಾಖೆ ಮಂಡಳಿ, ಜೊತೆಗೆ ನೋಡ್ರಿ ಆಹಾರ ನಿಗಮ, ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ, ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಎಂಎಸ್ಐನಲ್ಲಿ ಇರುವಂತಹ 700ಕ್ಕಿಂತ ಹೆಚ್ಚು ಹುದ್ದೆಗಳನ್ನ ನಾವೇನಂದ್ರೆ ಅಧಿಸೂಚನೆ ಹೊರಡಿಸಬಹುದು ಅಂತ ಉದ್ಯೋಗವಾರ್ತೆ ಕಾರ್ಯಕ್ರಮದಲ್ಲೂ ಹೇಳಿದ್ವಿ. ಆದ್ರೆ ಅಧಿಸೂಚನೆಯನ್ನ ಹೊರಡಿಸಿದ್ರು, ಬಟ್ ಏನಪ್ಪ ಅಂದ್ರೆ ಅದೇನ ಅರ್ಜಿಗಳನ್ನ ಆಹ್ವಾನ ಮಾಡಬೇಕಲ್ಲ, ಅರ್ಜಿಗಳನ್ನ ಆಹ್ವಾನಿಸಿರಲಿಲ್ಲ. ಹೀಗಾಗಿ ಮೀಸಲಾತಿ ಗೊಂದಲ ಇಲ್ಲದೆ ಹಳೆ ಮೀಸಲಾತಿ ನೇಮಕಾತಿ ನಡೆಯಲಿದೆ ಎಂದು ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕಿ ಎಸ್ ರಮ್ಯ ಅವರು ತಿಳಿಸಿದ್ದಾರೆ. ಅಂದ್ರೆ ಅವರು ಹೊಸ ಮೀಸಲಾತಿಯನ್ನ ಕನ್ಸಿಡರ್ ಮಾಡ್ತಲ್ಲ, ಬದಲಾಗಿ ನೋಡ್ರಿ ಹಳೆ ಮೀಸಲಾತಿ ಏನಿತ್ತು ಅಂದ್ರೆ, ಈಗ ಮಾರ್ಚ್ 28ಕ್ಕೆ ಏನು ಬಿಜೆಪಿ ಸರ್ಕಾರ ಇಟ್ಟಿತ್ತಲ್ಲ, ಆ ಮೀಸಲಾತಿಯನ್ನ ಕನ್ಸಿಡರ್ ಮಾಡ್ತಿಲ್ಲ. ಅದಕ್ಕಿಂತ ಮುಂಚೆ ಇರುವಂತಹ ಮೀಸಲಾತಿಯನ್ನು ಅವರು ಕನ್ಸಿಡರ್ ಮಾಡಿ ಈ ಒಂದು ನೇಮಕಾತಿಯನ್ನ ಮಾಡ್ತಿದ್ದಾರೆ ಅಂತೇಳಿ ಕೆಎ ಕಾರ್ಯನಿರ್ವಾಹಕ ನಿರ್ದೇಶಕಿ ಆದಂತ ಎಸ್ ರಮ್ಯ ಅವರು ತಿಳಿಸಿದ್ದಾರೆ. ಇದಿಷ್ಟೇನಪ್ಪ ಅಂದ್ರೆ ಹೊಸ ಮೀಸಲಾತಿ ಬಂದಿರೋದ್ರಿಂದ ಆಗಿರುವಂತಹ ಕೆಲವೊಂದಿಷ್ಟೇನಪ್ಪ ಅಂದ್ರೆ ದುರಂತಗಳು. ಅಂದ್ರೆ ಈಗ ನೋಡ್ರಿ, ಹೊಸ ಮೀಸಲಾತಿ ಬಂದಿರೋದ್ರಿಂದ ಏನಾಗಿದೆ ಅಂದ್ರೆ, ಹೊಸ ಮೀಸಲಾತಿನ ಕನ್ಸಿಡರ್ ಮಾಡಬೇಕು, ಹಳೆಯ ಮೀಸಲಾತಿನ ಕನ್ಸಿಡರ್ ಮಾಡಬೇಕು. ಜೊತೆಗೆ ಹೊಸ ಸರ್ಕಾರ ರಚನೆ ಆಗಿರೋದ್ರಿಂದ ಅವ್ರು ಇನ್ನೂ ಕೂಡ ಏನಪ್ಪ ಅಂದ್ರೆ ಯಾವ ರೋಸ್ಟರ್ ಬಿಂದುವಿನಲ್ಲಿ ನಾವು ನೇಮಕಾತಿಯನ್ನ ಮಾಡ್ಕೋಬೇಕಂತ ಹೇಳಿಲ್ಲ. ಆ ಗೊಂದಲಗಳೆಲ್ಲ ಸರಿಯಾದ್ರೆ ಮುಂಬರುವ ದಿನಗಳಲ್ಲಿ ಕೆಪಿಎಸ್ಸಿ ಕೂಡ ಏನ್ ಮಾಡುತ್ತಂದ್ರೆ ಮೀಸಲಾತಿಗಳನ್ನ ಸುಗಮವಾಗಿ ಮತ್ತೆ ಈ ಹುದ್ದೆಗಳನ್ನ ಸುಗಮವಾಗಿ ಏನ್ ಮಾಡುತ್ತಂದ್ರೆ ಭರ್ತಿಯನ್ನ ಮಾಡ್ಕೊಳ್ಳುತ್ತೆ. ಸೊ ಇದೇ ತರನ ಅಂತ ಉಪಯುಕ್ತ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.